ಇದನ್ನು ಡಿಸ್ಪ್ಲೇ ಮಾಡ್ತಿದ್ದಾರೆ ಹೊರಗಡೆ, ಜೊತೆಗೆ ನಿಮ್ಮ ಬುಕ್ನಲ್ಲಿಯೂ ಇದನ್ನು ಬರೆಸ್ತಾ ಇದ್ದಾರೆ, ಎಲ್ಲರೂ ನೆನಪೊಳ್ಳಿ ಅಂತ. ಹಾಗಾಗಿ ಇದೊಂದು ಕೆಲಸ ನೀವು ಮಾಡ್ಬೋದು. ಕೊನೆಯಲ್ಲಿ ನಾನು ಹೇಳೋದು ನಿಮಗೆ ಅಷ್ಟೇ, ಈ ವಯಸ್ಸು ಓದೋದು ವಯಸ್ಸು, ಚೆನ್ನಾಗಿ ಓದಿ ನಾವು ಒಳ್ಳೆಯ ಪ್ರಜೆಗಳು ಆಗಬೇಕು. ನೀವೆಲ್ಲ ಕೇಳಿದಿರ, ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಮಕ್ಕಳು ಇರೋದು ನಮ್ಮ ದೇಶದಲ್ಲಿ ತುಂಬ ಸಂಖ್ಯೆಯಲ್ಲಿ ಮಕ್ಕಳಿದ್ದಾರೆ, ವಿಶ್ವದಲ್ಲೇ ಜಾಸ್ತಿ ಮಕ್ಕಳು ಇರುವ ದೇಶ ನಮ್ಮದು. ಈ ಮಕ್ಕಳು ಒಳ್ಳೆಯ ಪ್ರಜೆ ಆಗಬೇಕು, ದೇಶಕ್ಕೆ ಸಂಪತ್ತು ಆಗಬೇಕಂತಂದರೆ ಒಳ್ಳೆ ಶಿಕ್ಷಣ ಪಡ್ಕೋಬೇಕು. ಆ ಶಿಕ್ಷಣ ಪಡೆದಾಗ ಮಾತ್ರ ನಾವು ಒಳ್ಳೆ ಪ್ರಜೆ ಆಗ್ತೀವಿ, ದೇಶಕ್ಕೆ ಏನಾದರೂ ಒಳ್ಳೆಯದನ್ನು ನಾವು ಮಾಡ್ಬೋದು. ಒಂದು ಏನೋ ಸಾಧನೆ ಮಾಡಬೇಕಂತಂದರೆ ನಾವು ಶಿಕ್ಷಣ ಪಡ್ಕೋಬೇಕು. ಶಿಕ್ಷಣದ ಮಹತ್ವ ನಿಮಗೆಲ್ಲರಿಗೂ ಇದ್ರ ಬಗ್ಗೆ ಅರಿವು ಇರಬೇಕು, ಶಿಕ್ಷಣ ಎಷ್ಟು ಮಹತ್ವದ್ದು ಅಂತ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ, ನಾವು ಸ್ವಾತಂತ್ರ್ಯ ಪಡೆದುಕ್ಕಿಂತ ಮುಂಚೆ ಯಾರಿದ್ದರು ನಮ್ಮ ದೇಶದಲ್ಲಿ? ಬ್ರಿಟಿಷರು ಇದ್ದರು, ಅವರು ನಮ್ಮ ಆಳ್ವಿಕೆ ನಡೆಸಿದರು, ಗೊತ್ತಾ ಎಲ್ಲರಿಗೂ. ಅದಕ್ಕಿಂತ ಮುಂಚೆ ಯಾರಿದ್ದರು? ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಯಾರಿದ್ದರು? ರಾಜ ಮಹಾರಾಜರು ಇದ್ದರು, ಗೊತ್ತಾ? ಆ ಟೈಮಲ್ಲಿಯೂ ತುಂಬ ಸಂಖ್ಯೆಯಲ್ಲಿ ಗುಲಾಮರಾಗಿದ್ದರು, ಅವರು ತಮ್ಮದೇ ಆದ ಕಾನೂನು ಎಲ್ಲ ಇದ್ದು ನಡೆಸಿದ್ರು. ಅವರು ಆ ಟೈಮಲ್ಲಿ ಯಾರೂ ಧ್ವನಿ ಎತ್ತಲಿಲ್ಲ, ನಮಗೂ ಸ್ವಾತಂತ್ರ್ಯ ಬೇಕು, ನಾವು ಸ್ವತಂತ್ರರಾಗಬೇಕು ಅಂತ ಹೇಳಿ ಯಾರು ಧ್ವನಿ ಎತ್ತಿಲ್ಲ. ಯಾಕೆ? ಹೆದರ್ಕೊಂಡು. ಅದರ ಜೊತೆಗೆ ಆ ಟೈಮಲ್ಲಿ ಶಿಕ್ಷಣ ಇರಲಿಲ್ಲ, ಶಿಕ್ಷಣ ಇರಲಿಲ್ಲ, ಅದಕ್ಕಾಗಿ ಅವ್ರು ಧ್ವನಿ ಎತ್ತಲಿಲ್ಲ. ಬ್ರಿಟಿಷರು ಬಂದರು, ಅವ್ರು ಬಂದು ನಮ್ಮನ್ನು ಆಳುವಿದ್ರು, ಆದರೆ ಜೊತೆಗೆ ಶಿಕ್ಷಣ ಕೊಟ್ಟರು. ಶಿಕ್ಷಣ ಬಂತು ಆ ಟೈಮಲ್ಲಿ, ಶಿಕ್ಷಣ ಪಡ್ಕೊಂಡು ನಾವೆಲ್ಲ ಜ್ಞಾನವಂತರ ಆಗಿ ನಮ್ಗೆ ಅರಿವಾಯಿತು, ಇಲ್ಲ ಇದು ನಮ್ಮ ದೇಶ, ನಾವು ಸ್ವತಂತ್ರರಾಗಬೇಕು, ಬೇರೆಯವ್ರು ಯಾಕೆ ಬರ್ತಾರೆ ಇಲ್ಲಿ ನಮ್ಮ ದೇಶಕ್ಕೆ, ನಾವೇ ನಡೆಸಬೇಕು ಈ ದೇಶ ಅಂತ ಹೇಳಿ ಆವಾಗ ಅರಿವು ಬಂತು. ಅದಕ್ಕೆ ಹೇಳೋದು ನಾನು ಶಿಕ್ಷಣದ ಮಹತ್ವ. ಶಿಕ್ಷಣ ಬಂತು ಆ ಟೈಮಲ್ಲಿ, ನಮ್ಗೆ ಅರಿವು ಬಂತು, ಆವಾಗ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿ ನಾವು ಸ್ವತಂತ್ರ ಪಡ್ಕೊಂಡ್ವಿ. ಇದ್ರ ಮೇಲೆ ನೀವು ತಿಳ್ಕೋಬೇಕು ಶಿಕ್ಷಣದ ಮಹತ್ವ ಎಷ್ಟಿದೆ, ಎಷ್ಟು ಉಪಯುಕ್ತಕಾರಿ ಇದೆ ಶಿಕ್ಷಣ ಅಂತ ಹೇಳಿ. ಶಿಕ್ಷಣ ಪಡೆಯೋದು ಇನ್ನೊಂದು ಮಾತು ನಿಮ್ಗೆ ಹೇಳಬೇಕಾಗಿರೋದು, ನಾವು ನೌಕರಿ ಮಾಡಬೇಕಂತೇಳಿ ಶಿಕ್ಷಣ ಪಡೆಯಲ್ಲ. ನಾವು ಒಂದು ತಪ್ಪು ಮತ್ತು ಒಂದು ಸರಿ ಏನು ಅಂತ ನಾವು ಅದರಲ್ಲಿ ಡಿಫ್ರೆನ್ಸ್ ಮಾಡೋಕ್ಕೆ ಅಂತೇಳಿ ಒಂದು ಶಿಕ್ಷಣ ಪಡ್ಕೋಬೇಕು. ಒಂದು ಮಾತು ಸರಿ ಇದೆಯೋ ತಪ್ಪು ಇದೆಯೋ ಅದನ್ನು ತಿಳ್ಕೋಕ್ಕೆ ನಾವು ಶಿಕ್ಷಣ ಪಡ್ಕೋಬೇಕು. ಹಾಗಾಗಿ ನಾವೆಲ್ಲರೂ ಒಳ್ಳೆಯ ಶಿಕ್ಷಣ ಪಡ್ಕೊಂಡು ನಿಮ್ಮ ಸ್ಕೂಲಿಗೆಲ್ಲ ಒಳ್ಳೆಯ ಹೆಸರು ತರಬೇಕಂತ ಹೇಳ್ತೇನೆ. ಇವಾಗ ಮೇಳಿಗೆ ಬಂದಾಗ ಇನ್ನೊಂದು ವಿಷಯ ನಂಗೆ ಗೊತ್ತಾಯಿತು, ಮೇಡಮ್ ಅವ್ರು ಅಂತ ಇದ್ರು ಈ ಸ್ಕೂಲದು ರಿಸಲ್ಟ್ ತುಂಬ ಚೆನ್ನಾಗಿದೆ ಅಂತ. ಅದನ್ನೇ ನೀವು ಮೇಂಟೈನ್ ಮಾಡಬೇಕು, ನಿಮ್ಮಿಂದ ಈ ಸ್ಕೂಲಿಗೆ ಹೆಸರು ಬರೋದು. ಸರ್ಕಾರ ಇಷ್ಟೆಲ್ಲ, ಇದು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲಿಗೆ ಬಂದರೆ ಇನ್ನೊಂದು ನನಗೆ ಖುಷಿ, ಯಾಕಂದ್ರೆ ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲೇ. ಸರ್ಕಾರ ಏನು ಫೀಸ್ ಇಲ್ಲದೆ ಇಷ್ಟೊಂದು ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದೆ, ನಾವು ತಿರುಗಾ ಏನು ಕೊಡಬೇಕು ಸರ್ಕಾರಕ್ಕೆ? ನಾವು ಓದಿ ಒಳ್ಳೆ ಮಾರ್ಕ್ಸನ್ನು ತಗೋಬೇಕು, ದೇಶಕ್ಕೆ ಸಂಪತ್ತು ಆಗಬೇಕಂತ ಹೇಳಿದಲ್ಲ, ಒಳ್ಳೆ ನಾವು ಮಾರ್ಕ್ಸನ್ನೆಲ್ಲ ತೊಗೊಂಡ್ರೆ, ಚೆನ್ನಾಗಿ ಓದ್ರೆ ನಾವು ದೇಶಕ್ಕೆ ಸಂಪತ್ತು ಆಗ್ತದೆ. ಇಷ್ಟೆಲ್ಲ ಫೆಸಿಲಿಟೀಸು, ಫ್ರೀ ಎಜುಕೇಷನ್ ಎಲ್ಲ ಕೊಡ್ತಾ ಇದೆ ಸರ್ಕಾರ, ನಾವು ಅದಂತೆ. ಇನ್ನೊಂದು ಯಾರು ಅಂತಂತಂದರೆ ನಮಗೆ ವಿದ್ಯೆ ಕೊಟ್ಟಿರುವ ಶಿಕ್ಷಕರು, ಗುರುಗಳು. ಮೂರನೆಯವರು ಅಂತಂದರೆ ನಮಗೆ ಆಹಾರ ಎಲ್ಲ ಕೊಡುವ ರೈತರು, ಅವ್ರನ್ನ ಯಾವಾಗ ಮರಿಬಾರ್ದು. ಜೊತೆಗೆ ನಮ್ಮ ಗಡಿ ಕಾಯುವ, ನಮ್ಮ ದೇಶದ ಗಡಿ ಕಾಯುವ ಸೈನಿಕರು, ಈ ಯಾರನ್ನೂ ಯಾವಾಗಲೂ ಮರಿಬಾರ್ದು, ಈ ಯಾವಾಗಲೂ ನೆನಪಿಟ್ಕೋಬೇಕು. ಒಳ್ಳೆ ಚೆನ್ನಾಗಿ ಓದ್ತಿರಲ್ಲ ಎಲ್ಲರೂ, ಬಾಲಕಾರ್ಮಿಕರು ಯಾರು ಆಗಬಾರ್ದು. ಇನ್ನೊಂದು ವಿಚಾರ ಹೇಳಬೇಕು, ತುಂಬ ವಿಚಾರಗಳು ಬರ್ತಾ ಇದ್ದಾವೆ. ತಾವೆಲ್ಲ ಶಿಕ್ಷಣ ಜೊತೆಗೆ ಕಾನೂನು ಬಗ್ಗೆನೂ ಸ್ವಲ್ಪ ಧ್ಯಾನ ಇಟ್ಕೋಬೇಕು. ನಮಗೆ ಅವಶ್ಯಕತೆ ಇರುವ ಕಾನೂನು, ಸಣ್ಣ ಸಣ್ಣ ಕಾನೂನುಗಳ ಬಗ್ಗೆ ನಾವು ತಿಳ್ಕೋಬೇಕು. ಯಾಕಂದ್ರೆ ನಾವು ಏನಾದರೂ ತಪ್ಪು ಮಾಡಿದರೆ ಕಾನೂನಲ್ಲಿ ಕ್ಷಮೆ ಇಲ್ಲ. ನಮ್ಗೆ ಗೊತ್ತಿಲ್ಲದೆ ನಾವು ತಪ್ಪು ಮಾಡಿದ್ದೀವಿ, ನಮ್ಗೆ ಕ್ಷಮಿಸಬೇಡಿ ಅಂತಂದರೆ ಕೇಳಲ್ಲ ಕಾನೂನು. ನಾವೊಂದು ಏನಾದರೂ ಅಪರಾಧ ಮಾಡಿದರೆ ಶಿಕ್ಷೆ ಆಗೋದೇ. ಅದಕ್ಕೂ ಮುಂಚೆ ನಾವು ಕಾನೂನು ತಿಳ್ಕೋಬೇಕು, ನಾವು ಯಾವುದೇ ಅಪರಾಧನ ಮಾಡಬಾರ್ದು. ನಮಗೆ ಬೇಕಾಗಿರೋಂಥ ಕಾನೂನು ಯಾವುದಂತಂದರೆ, ಇವಾಗ ನಾನು ಒಂದು ಹೇಳಿದೆ, ಬಾಲಕಾರ್ಮಿಕ ನಿಷೇಧ ಕಾಯ್ದೆ, ಅದ್ರ ಪ್ರಕಾರ ಯಾರೂ ಬಾಲಕಾರ್ಮಿಕರು ಆಗಬಾರ್ದು, ಆದರೆ ಶಿಕ್ಷೆ ಆಗುತ್ತೆ ಅಂತೇಳಿ. ಜೊತೆಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಗೊತ್ತಾ ನಿಮಗೆಲ್ಲರಿಗೂ, ಹೆಣ್ಮಕ್ಳು ತಿಳ್ಕೋಬೇಕು ವಿಷಯ. ವಿಶೇಷವಾಗಿ ಮದುವೆಗೆ ವಯಸ್ಸು ಎಷ್ಟು ಹೆಣ್ಮಕ್ಳಿಗೆ? ಕನಿಷ್ಠ ವಯಸ್ಸು ಎಷ್ಟು ಮದುವೆಗೆ ಹೆಣ್ಮಕ್ಳಿಗೆ?
ಅದಕ್ಕಿಂತ ಮುಂಚೆ ಮದುವೆ ಆಗುವಂತಿಲ್ಲ. ಹೆಣ್ಮಕ್ಳು 18 ವರ್ಷ, ಇದೊಂದು ಕಾನೂನು. ಜೊತೆಗೆ ಎಷ್ಟು ಜನ ಬೈಕ್ಗಳನ್ನು ಓಡಿಸ್ತೀರಾ? ಓಡಿಸಿಯಪ್ಪ, ತುಂಬಾ ಪ್ರಾಮಾಣಿಕ ಅವನು. ಒಪ್ಪಂಡ ಬಿಟ್ಟ. ಮತ್ತೆ ಯಾರು ನೀನು ಓದ್ತೀಯ? ಮತ್ತೆ ಯಾರು ಓಡಿಸ್ತಾರು ಗರ್ಲ್ಸ್ ಅಲ್ಲಿ? ಬೈಕ್ ಓಡಿಸೋರು ಯಾರ್ಯಾರು ಅಂತ ಹೋಗ್ಬೇಕು. ಆದ್ರೆ ಲೈಸೆನ್ಸ್ ಸಿಗೋದು ಯಾವಾಗ ನಮ್ಗೆ? 18 ವರ್ಷದ ನಂತರ. ಅದಕ್ಕಿಂತ ಮುಂಚೆ ಲೈಸೆನ್ಸ್ ಇಲ್ದ್ರೆ ನಾವು ಬೈಕ್ ಓಡಿಸ್ಬಾರ್ದು. ಇದೊಂದು ಕಾನೂನು ಇದೆ. ಏನಾದ್ರೂ ನೀವು ಬೈಕ್ ಓಡಿಸಿದ್ರೆ, ಏನಾದ್ರೂ ಅಪಘಾತ ಆಗ್ಬಿಟ್ರೆ ಯಾರ ಮೇಲೆ ಯಾರ ಜವಾಬ್ದಾರಿ? ತಂದೆ ತಾಯಿಗಳ ಜವಾಬ್ದಾರಿ. ಗೊತ್ತಲ್ಲಪ್ಪ ನೀವು ಮತ್ತೆ ಯಾಕೆ ಓಡಿಸ್ತೀಯ? ಲೈಸೆನ್ಸ್ ಇಲ್ಲದೆ, ಲೈಸೆನ್ಸ್ ಇದ್ದರೆ ಏನಾಗುತ್ತೆ? ಇನ್ಶೂರೆನ್ಸ್ ಇರುತ್ತೆ ಗಾಡಿಗೆ, ಜೊತೆಗೆ ಲೈಸೆನ್ಸು. ಈ ಎರಡೂ ಇದ್ದರೆ ನಿಮ್ಮ ಮೇಲೆ ಜವಾಬ್ದಾರಿ ಬರಲ್ಲ. ಏನೋ ಉದ್ದೇಶಪೂರ್ವಕವಾಗಿ ಯಾರೂ ಅಪಘಾತ ಮಾಡಲ್ಲ. ಏನೋ ಆಗಿರುತ್ತೆ ಆ ಟೈಮಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಇರುತ್ತೆ, ಅದು ಎಲ್ಲ ನೋಡ್ಕೊಳ್ಳುತ್ತೆ ಪರಿಹಾರ ಕೊಡೋದನ್ನೆಲ್ಲ. ಅವಾಗ ನಿಮ್ಮ ತಂದೆ ತಾಯಿ ಮೇಲೆ ಏನೂ ಬರಲ್ಲ. ಆದರೆ ಲೈಸೆನ್ಸ್ ಇಲ್ಲದೆ, ಇನ್ಶೂರೆನ್ಸ್ ಇಲ್ಲದೆ ನಾವು ಗಾಡಿ ಓಡಿಸಿದರೆ, ಒಂದು ಅಪಘಾತ ಮಾಡಿದರೆ ತಂದೆ ತಾಯಿ ಮೇಲೆ ಬರುತ್ತೆ. ಅವಾಗ ನಿಮ್ಮ ತಂದೆ ತಾಯಿಯೇ ಜವಾಬ್ದಾರು. ತುಂಬ 3 ಗಂಟೆಗಳಿಗಿಂತ ಹೆಚ್ಚಿನ ಅವಧಿಗೆ ಅವರು ಒಂದು ಕೆಲಸದಲ್ಲಿ ಅವ್ರಿಗೆ ಇನ್ವಾಲ್ವ್ ಮಾಡಬಾರ್ದು. ಮಧ್ಯದಲ್ಲಿ ಬ್ರೇಕ್ ಎಲ್ಲ ಕೊಡಬೇಕಾಗಿತ್ತು. ಜೊತೆಗೆ ರಾತ್ರಿ ಸಮಯದಲ್ಲಿ, ರಾತ್ರಿ 7 ರಿಂದ ಬೆಳಿಗ್ಗೆ 8 ಗಂಟೆವರೆಗೆ, ಇಂಥ ಟೈಮಲ್ಲಿ ಅವ್ರನ್ನ ಯಾವುದೂ ಕೆಲಸಕ್ಕೆ ಬಳಸಬಾರ್ದಾಗಿತ್ತು. ಜೊತೆಗೆ ಅವರಿಗೆ ವಾರಕ್ಕೊಂದು ರಜೆ ಕೊಡಬೇಕಾಗಿತ್ತು. ಇದೆಲ್ಲ ಕಾನೂನು, ಹಳೆ ಕಾನೂನು. ಇಷ್ಟೆಲ್ಲ ನೀವು ತಿಳ್ಕೊಂಡಿರಲ್ಲ, ಇದು ಹಳೆ ಕಾನೂನು ಇರ್ತಿತ್ತು. ಆದರೆ ಈ ಕಾನೂನನ್ನು 2016 ಒಂದು ತಿದ್ದುಪಡಿ ಮಾಡಿ ಕೆಲವೊಂದು ಬದಲಾವಣೆಗಳು ಮಾಡಲಾಗಿದೆ. ಕೆಲಸ ಮಾಡಕ್ಕೆ ಹೋದರೆ ಅತಿಯಾದ ಒಂದು ಭಾರ ತಗೊಳಕ್ ಹೋದ್ರೆ ಅದ್ ಮೇಲೆ ಬೀಳ್ಬೋದು, ಕೈ ಹೋಗ್ಬೋದು, ಕಾಲು ಹೋಗ್ಬೋದು, ಕಣ್ಣು ಹೋಗ್ಬೋದು, ಎಲ್ಲ ಹೋಗ್ಬೋದು. ಅದನ್ನ ನಿಮ್ ಜೀವನನೇ ಅದರಿಂದ ಹಾಳಾಗ್ಬೋದು. ಈ ಬಾಲ ಕಾರ್ಮಿಕ ನೀವು ಯಾರು, ನೀವು ಈ ಒಂದು ಲೇಬರ್ ಸೇರಿಸ್ಕಂದ್ರೆ ಈ ಕೂಲಿ ಕಾರ್ಮಿಕ ಹೋದ್ರೆ ನೀವು ಹೋದ್ರೆ ಏನಾಗ್ಬೋದು? ಮುಂದೊಂದು ದಿನ ನಾವೇನು ಈ ರೀತಿ ಆಗಿದ್ವೋ ನೀವು ಸಹ ಅದೇ ರೀತಿ ಮುಂದೊಂದು ದಿನ ನಮ್ಮ ಸ್ಟೇಜ್ ಬರ್ಬೋದು. ಯಾಕಂದ್ರೆ ಸಾಹೇಬ್ ಹೇಳಿದ್ರು, ಈಗ ಸರ್ಕಾರಿ ಶಾಲೆಯಲ್ಲಿ ಓದೋರು ಸಾಹೇಬ್ರೇನೆ, ಸರ್ಕಾರಿ ಶಾಲೆಯಲ್ಲಿ ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದ್ಕೊ ಬಂದಿದ್ದು. ಸರ್ಕಾರಿ ಶಾಲೆಯಲ್ಲಿ ಓದ್ಕೊ ಬಂದಿರೋರು ಸಹ ನಾವು ಯಾರಿಗೂ ಏನು ಕಡಿಮೆ ಇಲ್ಲ. ನಾವು ವಿದ್ಯಾವಂತರಾಗಿದ್ವಿ, ಬುದ್ಧಿವಂತರಾಗಿದ್ವಿ, ಸಂಸ್ಕಾರವಂತರಾಗಿದ್ವಿ ಅನ್ನೋದಕ್ಕೆ ಉತ್ತಮ ಉದಾಹರಣೆ ನಮ್ಮ ಭಾರತ ದೇಶದ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ. ಮತ್ತೆ ಅದೇ ರೀತಿ ನಮ್ಮ ಭಾರತದ ರಾಷ್ಟ್ರ ಪತ್ನಿ ಯಾರು ಹೇಳ್ಬೋದಾ ನೀವೇ? ಯಾರು ಮೊಟ್ಟ ಮೊದಲ ಮಾಜಿ ರಾಷ್ಟ್ರಪತ್ನಿ? ಶ್ರೀಮತಿ ಪ್ರತಿಭಾ ಪಾಟೀಲ್. ನೋಡಿ, ಇದೆಲ್ಲ ಯಾಕೆ ಹೇಳ್ತಾ ಇದ್ದಂದ್ರೆ, ನಾವೆಲ್ಲರೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಓದಿ ನಾವು ವರ್ಷಗಳ ಸ್ಥಾನವನ್ನು ಗಳಿಸಿ ಈ ಒಂದು ಸರ್ಕಾರಿ ಹುದ್ದೆಗಳನ್ನ ನಾವೆಲ್ಲ ಗಳಿಸ್ಕೊಂಡಿದ್ವಿ. ನಾಳೆ ನೀವು ಸಹ ಒಳ್ಳೆ ನ್ಯಾಯಾಧೀಶರಾಗ್ತೀರಾ, ವಕೀಲರಾಗ್ತೀರಾ, ರಾಷ್ಟ್ರಪತಿಗಳಾಗ್ತೀರಾ, ರಾಜ್ಯಪಾಲರಾಗ್ತೀರಾ, ಮುಖ್ಯಮಂತ್ರಿಗಳಾಗ್ತೀರಾ. ಇದೆಲ್ಲ ನಾವು ಒದಿಸ್ಕೋಬೇಕಾದ್ರೆ ಈಗ ಬಾಲ ಕಾರ್ಮಿಕ ಪದ್ಧತಿ ಅಂದ್ರೆ ನಾವು ಬಾಲ ಕಾರ್ಮಿಕ ಕೆಲಸ ನಾವು ನಿಷೇಧ ಮಾಡಬೇಕು. ಇನ್ನು ಮುಖ್ಯವಾಗಿ ರೈಟ್ಸ್ ಅಂತಿದೆ ನಮಗೆಲ್ಲ, ಅಂದ್ರೆ ಮಕ್ಕಳ ಹಕ್ಕುಗಳು. ನಿಮ್ಗೆಲ್ಲ ಸಾಕಷ್ಟು ಹೇಳ್ಕೊಟ್ಟಿರ್ಬೋದೇನೋ, ಏನೇನಿದೆ ಮಕ್ಕಳ ಹಕ್ಕುಗಳು, ಏನೇನಿರ್ಬೋದು ಹೋಗ್ಲಿ, ಯಾರಾದ್ರೂ ಹೇಳಕ್ ಸಾಧ್ಯ ಇದೆಯಾ? ಹೇಳ್ಕೊಡ್ತ ನೀವು ಹೇಳ್ಬೋದಾ? ಏನ್ ಮಕ್ಕಳ ಹಕ್ಕುಗಳು ಯಾವ್ದಿದೆ ನಿಮ್ಮ ಹಕ್ಕು? ಮಕ್ಕಳಿಗೆ ಮಾತ್ರ ಹೇಳಿ ಸಾಕು. ಹಾ, ಓಕೆ, ವೆರಿ ಗುಡ್. ಒಂದು ಆಮೇಲೆ ಹೇಳಿ ಹೇಳಿ ಬೇಗ ನೋಡಿ. ಶಿಕ್ಷಣ ಹಕ್ಕಾಗಿರ್ಬೋದು, ಬದುಕೋ ಹಕ್ಕಾಗಿರ್ಬೋದು, ಇನ್ನೊಬ್ಬರಿಂದ ತೊಂದರೆ ಆಗೋ ಅದನ್ನ ವಿರೋಧಿಸುವಂತ ಹಕ್ಕಾಗಿರ್ಬೋದು, ಮತ್ತೆ ಆಹಾರದ ಹಕ್ಕಾಗಿರ್ಬೋದು, ಇವೆಲ್ಲ ನಿಮಗೆ ಈ ಒಂದು ಜೀವನ ಹಂತಗಳಲ್ಲಿ ನೀವು ಬೆಳೆಯುವಂತ ಬೇಕಾದ ಎಲ್ಲ ಅವಶ್ಯಕತೆ. ಇವೆಲ್ಲ ಮಕ್ಕಳು ಇವೆಲ್ಲ ಇದ್ರೆ ಮುಂದೆ ಇಂದಿನ ಪ್ರಜೆಗಳೇ, ಸಾರಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳನ್ನು ಸಾಹೇಬ್ ಹೇಳಿದ್ರು. ಅದೇ ರೀತಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಪ್ರತಿಯೊಬ್ಬ ಮಕ್ಕಳಲ್ಲೂ ಒಂದೊಂದು ಶಕ್ತಿ ಇದೆ. ಯು ಆರ್ ದಿ ಪಿಲ್ಲರ್ಸ್ ಆಫ್ ದಿ ನೇಷನ್. ನೀವು ಮಕ್ಕಳು ನಮ್ಮ ದೇಶದಲ್ಲಿ ಈಗ ಬೇರೆ ದೇಶಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಒಂದು ಯುವಕರು ಇರುವಂತಹ ದೇಶ ಭಾರತ ದೇಶ. ಅದರಿಂದ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದನ್ನ ನೀವು ದೇಶದ ಒಂದು ಏನೋ ಒಂದು ಬೆಳವಣಿಗೆ ನೀವು ಬಹಳ ಪೂರಕ ಅಂತೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ನಿಮ್ಮ ಶಾಲೆ ಬಗ್ಗೆ ಹೇಳಿದ್ರು. ಇನ್ನು ಸಾಕಷ್ಟು ಸಮಯದ ಅಭಾವ, ಇನ್ನು ನಮ್ಮ ಸ್ಟೇಜ್ ಮೇಲೆ ಸಾಕಷ್ಟು ಜನ ಮಾತಾಡ್ಬೇಕು.
ಇನ್ನ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಹೇಳುದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ರ್ಯಾಂಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಓದ್ತಾ ಇದೆ ಅಂತ ನೋಡಿ. ಇವೆಲ್ಲ ಕ್ರೆಡಿಟ್ಸ್ ನಿಮ್ ಮೊದಲನೇದಾಗಿ ಆ ಟೀಚರ್ಸ್ ಫಾಲೋ ಮಾಡೋದು ನಿಮ್ಗಾಗಿರ್ಬೋದು, ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮ ಟೀಚರ್ಸ್ ಆಗಿರ್ಬೋದು ಇಬ್ರಿಗೂ ಸಹ ಆ ಒಂದು ಕ್ರೆಡಿಟ್ ಹೋಗ್ಬೇಕು ಅಂತ ನಾನು ನಿಮ್ಮ ಬೇಕೆ ಪರವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ವಿಶೇಷವಾಗಿ ನೀವೆಲ್ಲರೂ ಸಹ ವಿದ್ಯಾವಂತರಾಗಿ ಮುಂದೆ ಒಳ್ಳೊಳ್ಳೆ ಹುದ್ದೆಗಳು ಗಳಿಸ್ಬೇಕು. ಅದೇ ನಿಮ್ಗೆ ಏನಾದರೂ ಸಮಸ್ಯೆಗಳಾದರೆ ಚೈಲ್ಡ್ ಹೆಲ್ಪ್ ಲೈನ್ ಗೊತ್ತಲ್ಲ ನಿಮಗೆ ಹೇಳಿದ್ರಲ್ಲ, ಈಗ ಹೇಳಿ ಸರ್ ಎಲ್ಲರು 109 ನೋಡಿ. ಚೈಲ್ಡ್ ಹೆಲ್ಪ್ ಲೈನ್ ಏನಂದರೆ ಮಕ್ಳಿಗೆ ಏನಾದರೂ ಸಮಸ್ಯೆಗಳಾದರೆ ಅಂದರೆ ಯಾವ್ದಾನ ಮಕ್ಕಳನ್ನ ಚುಡಾಯಿಸೋದಾಗಲಿ, ಕೀಟ್ಲೆ ಮಾಡೋದಾಗಲಿ, ತೊಂದರೆ ಮಾಡೋದಾಗಲಿ, ಅದು ಕಿಡ್ನಾಪ್ ಮಾಡ್ಕೊಂಡಾಗಲಿ, ಅದು ಸುಸ್ಕೊಂಡು ಹೋಗಾಗಲಿ, ನಿಮ್ಮ ಅಕ್ಕಪಕ್ಕದವ್ರಿಗೆ ಏನು ತೊಂದರೆ ಆದರೆ ಇನ್ನೊಬ್ರು ಬೇಕಾದ್ರೆ ನಮಗೆ ಫೋನ್ ಮಾಡಿ ಹೇಳ್ಬೋದು. ಆ ಚೈಲ್ಡ್ ಹೆಲ್ಪ್ ಮನ್ಗೆ ಇಮಿಡಿಯೇಟಲ್ಲಿ ನಾವು ಬಂದು ಸಾಕಷ್ಟು ಅದನ್ನು ನಿಮ್ಗೇನು ರಕ್ಷಣೆ ಬೇಕೋ ನಾವು ಕೊಡೋಕ್ಕೆ ನಾವು ತಯಾರಾಗಿದ್ದೀವಿ. ಒಂದು ವೇಳೆ ಈಗ ನೋಡಿ, ಈಗ ಚೈಲ್ಡ್ ಮ್ಯಾರೇಜ್ ಆಗಲಿ, ಈಗ ನಿಮ್ಮ ಪಕ್ಕ ಸ್ನೇಹಿತೆಗೆ ಮಾಡ್ತಾ ಇದ್ದ ಮದುವೆ ನಿಮಗೆ ಗೊತ್ತಾಗ್ತೈತೆ, ನಿಮ್ಮ ಫ್ರೆಂಡ್ ಹೇಳಲ್ಲ, ನಿಮ್ಗೆ ಗೊತ್ತಾದಾಗ ನೀವು ಆ ಚೈಲ್ಡ್ ಲೈಫ್ ನನಗೆ ಹೇಳಿದ್ರೆ ನಿಮ್ಮ ಹೆಸರು ನಾವು ಕಾನ್ಫರೆನ್ಷಿಯಲ್ಲಿಗೆ ಇಟ್ಟು ಆ ಒಂದು ಚೈಲ್ಡ್ ಮ್ಯಾರೇಜ್ ನಾವು ನಿಲ್ಲಿಸ್ತೀವಿ, ಅವ್ರಿಗೂ ಒಂದು ಪೂರ್ವವಾಗಿ ಹೇಳ್ತೀವಿ. ಒಂದು ವೇಳೆ ಅದನ್ನೂ ಮೀರಿ ಏನಾದರೂ ಮಾಡಿದ್ದಾದರೆ ಆ ಹುಡುಗಿನ ಬಿಟ್ಟು, ಆ ಮದುವೆ ಆಗೋ ಹುಡುಗಿನ ಬಿಟ್ಟು ಇನ್ನು ಯಾರ್ಯಾರು ಮದುವೆ ಮಾಡ್ಕೊಳ್ಳೋ ಹುಡುಗನಾಗಲಿ ಅಥವಾ ತಂದೆ ತಾಯಿಗಳಾಗಲಿ, ಮದುವೆಗೆ ಬಂದಿರೋರಾಗಲಿ, ನೀವು ಗಿಫ್ಟ್ ಕೊಡೋರಾಗಲಿ, ಊಟ ಮಾಡೋ ಅಡುಗೆ ಭಟ್ರಾಗಲಿ, ಪುರೋಹಿತರಾಗಲಿ, ಚೌಟ್ರಿ ಓನರ್ ಆಗಲಿ, ಎಲ್ಲರ ಮೇಲೂ ಕೇಸ್ ಇಶ್ಯೂ ಮಾಡ್ತೀವಿ. ಅದು ಕಾನೂನು ರೀತಿ ಅವಕಾಶ ಇದೆ, ಅವ್ರಿಗೆ 2 ವರ್ಷ ಶಿಕ್ಷೆನೂ ಇದೆ. ಅದರಿಂದ ಇವೆಲ್ಲ ಮುಂದೆ ಕಾನೂನು ರೀತಿ ಶಿಕ್ಷೆ ಅನುಭವಿಸೋದು ಯಾರು ಬೇಡ. ಅದರಿಂದ ಪ್ರಿಕಾಷನ್ ಬೆಟರ್ ದನ್ ಕ್ಯೂರ್ ಅಂತಾರೆ, ಅಂದರೆ ಮುಂದೆ ಬರೋ ಸಮಸ್ಯೆ ನಾವು ಪರಿಹಾರ ಕಂಡುಕೊಳ್ಬೇಕಾಗುತ್ತೆ. ಇವೆಲ್ಲರೂ ನಮ್ಮ ಒಟ್ಟಾರ ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದರೆ ಮಕ್ಕಳನ್ನ ನಾವು ಉಳಿಸ್ಬೇಕು, ಅವನ್ನೆಲ್ಲ ಬೆಳೆಸಬೇಕು, ದೇಶದ ಸಂಪತ್ತು ನೀವೆಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಒಳ್ಳೆ ಶಿಕ್ಷಣ ಮುಂದೆ ಚೆನ್ನಾಗಾಗಲಿ ಅಂತ ಹೇಳ್ತಾ ನಾನು ಹೀಗೆ ಓದ್ತಾ ಇರಬೇಕಾದ್ರೆ ಈ ಎಜುಕೇಷನ್ ಅನ್ನೋದ್ರ ಬಗ್ಗೆ ನಾವೆಲ್ಲ ಶಿಕ್ಷಣ ಏನಂತ ತಿಳ್ಕೊಂಡ ಬಗ್ಗೆ ನಾವು ಹೋದಾಗ ಅಲ್ಲಿ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಒಂದು ವರ್ಡ್ ಇತ್ತು, ಎಜುಕೇಷನ್ ಇಟ್ ಮೀನ್ಸ್ ಲರ್ನಿಂಗ್ ಆಫ್ ಲಿಟ್ರೇಸಿ ಅಂತ, ಅಂದರೆ ಅಕ್ಷರ ಕಲಿಕೆ ಅಂತ. ಅಕ್ಷರ ಕಲಿಕೆ ಎಜುಕೇಷನ್ ಅಂದರೆ ಅದು ಅಷ್ಟೇ ಸ್ಟಾಪ್ ಆಗಿಲ್ಲ. ಎಜುಕೇಷನ್ ಅಂದರೆ ನಾಟ್ ಓನ್ಲಿ ಲರ್ನಿಂಗ್ ಆಫ್ ಲಿಟ್ರೇಸಿ, ಅದ್ರ ಜೊತೆಗೆ ಅಪಾರ್ಟ್ ಫ್ರಮ್ ಕಾಂಡಕ್ಟ್ ಬಿಹೇವಿಯರ್ ಅಂಡ್ ಆಲ್ಸೋ ಔಟ್ ಟು ಬಿಹೇವ್ ವಿತ್ ಅದರ್ಸ್, ಇವೆಲ್ಲ ಸೇರಿದ್ರೇ ಶಿಕ್ಷಣ. ಅಂದರೆ ನಾವೇನು ನಾವು ಓದು ಬರಹ ಕಲ್ತ್ಬಿಟ್ಟಿದ್ವಿ, ನಾವು ರ್ಯಾಂಕ್ ಆಗ್ಬಿಟ್ಟಿದ್ವಿ, ನಾವು ಡಿಸ್ಟಿಂಕ್ಷನ್ ಬಂದ್ಬಿಟ್ಟಿದ್ವಿ, ನಾವೇ ಮೇಲು, ನಮಗಿಂತ ಯಾರು ಇಲ್ಲ ಅಂದ್ರೆ ಅದು ಭಾಳ ತಪ್ಪು. ನಾವು ಗುರುವಿರರಿಗೆ ಒಳ್ಳೆ ರೀತಿ ನಾವು ಮಾತಾಡಬೇಕು, ಅವ್ರಿಗೆ ನಾವು ಗೌರವ ಕೊಡಬೇಕು, ನಮ್ಮ ತಂದೆ ತಾಯಿಗೆ ಗೌರವ ಕೊಡಬೇಕು, ಸಮಾಜದಲ್ಲಿ ಯಾರೇ ಬಂದರೂ ಒಂದು ಒಳ್ಳೆ ರೀತಿ ನಾವು ನಡ್ಕೋಬೇಕು, ನಮ್ಮ ಸ್ವಭಾವ, ನಮ್ಮ ನಡತೆ, ನಮ್ಮ ಗುಣ ಇವೆಲ್ಲ ಸೇರಿದ್ರೆ ಶಿಕ್ಷಣ. ಅದರಿಂದ ಶಿಕ್ಷಣದ ಬಗ್ಗೆ ನಾವೆಲ್ಲ ಅರ್ತ್ಕೋಬೇಕು. ಬರೀ ಓದು ಬರಹ ಮಾತ್ರ ಶಿಕ್ಷಣ ಅಲ್ಲ, ನಮ್ಮ ಸ್ವಭಾವ, ನಮ್ಮ ನಡತೆ, ಗುಣ ಎಲ್ಲ ಶಿಕ್ಷಣ ಅಂತ ಹೇಳ್ತಾ ಅವೆಲ್ಲ ನೀವು ತಿಳ್ಕೊಳ್ತೀರ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ 2 ಮಾತುಗಳ ಅವಕಾಶ ತಮ್ಮೆಲ್ಲರಿಗೂ 2 ಮಾತು ಮುಗಿಸ್ತೀನಿ. ಜೈ ಹಿಂದ್.